ಅಂತ ಅವರು ಈಗ ಪಾಪ ಈಗ ನಾನು ಅದ್ರ ಬಗ್ಗೆ ಜಾಸ್ತಿ ಯಾಕ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ಅಸಹಾಯಕರಾಗಿದ್ದಾರೆ ಅಷ್ಟೇ ಪಾಪ ಅವ್ರು ನಿನ್ನೆ ರಾತ್ರಿನೂ ಕೂಡ ಫೋನ್ ಮಾಡಿ ಮಾತಾಡೋರು ತಪ್ಪಾದ ನಿರ್ಧಾರ ತಗೋಬೇಡ ಅಂತ ಈಗ ತಪ್ಪಾದ ನಿರ್ಧಾರ ಅಂತಂದ್ರೆ ನಾನು ತಿರ್ಗಾ ಇನ್ನ ಈಗ ನನ್ಗೆ ಹೇಳ್ತಾರೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಎಂ ಪಿ ಕೊಟ್ಬಿಡ್ತೀನಿ ಅವಾಗ್ಲೂ ಹೇಳ್ತಾರೆ ನೀನ್ ಎಸ್ ಎಂ ಕೃಷ್ಣನ್ ಸಂಬಂಧಿ ಎಸ್ ಎಂ ಕೃಷ್ಣ ಅವ್ರು ಬಿಜೆಪಿ ಹೋದ್ರು ಇದು ಅವರು ತಿಳ್ಕೋಬೇಕು ಎಸ್ ಎಂ ಕೃಷ್ಣ ಅವರು ಬಿ ಜೆ ನಾನು ಕಾಂಗ್ರೆಸ್ನ ಸಕ್ರಿಯಕಾರ್ತನಾಗಿ ನಾನು ಉಳ್ಕೊಂಡೆ ಅನ್ನೋದು ಅದು ಪಾಪ ಸುರೇಶ್ ಅವರು ಮರ್ತೋಗಿರುತ್ತದೆ ಅನಿಸುತ್ತೆ ಸೊ ಹಂಗಾಗಿ ನಾನು ಬಿ ಜೆ ಹೋಗ್ಲಿಲ್ಲ ಅಲ್ಲಿ ಹೇಳ್ತಾರೆ ಒಂದ್ಸತಿ ಸರ್ವೆ ಅಂತಾರೆ ಒಂದ್ಸತಿ ಅಲ್ಲಿ ಹೈಕಮಾಂಡ್ ಅವರು ನಿನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಎಸ್ ಎಂ ಕೃಷ್ಣ ಅವ್ರಿಗೆಲ್ಲ ಕೊಟ್ಟವ್ರು ಆದರೂ ಬಿಜೆಪಿಗೆ ಹೋದ್ರು ನನಗೂ ಎಸ್ ಎಂ ಕೃಷ್ಣ ಅವ್ರಿಗೆ ಏನು ಸಂಬಂಧ ಈಗ ಸೊ ಅವನ್ನೆಲ್ಲ ಕಾರಣಗಳ್ ಕೊಡ್ಕೊ ಬಂದು 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 ನನ್ನ ಅಸಹಾಯಕ ಅಂತನ ಮಾಡ್ಬಿಟ್ಟಿದ್ರು ಇವತ್ತಿನ ದಿನ ನಮ್ಮ ತೀರ್ಮಾನ ಏನು ಅಂದ್ರೆ ನಮ್ಮ ಕಾರ್ಯಕರ್ತರುಗಳು ಏನ್ ಹೇಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ನಾಗಿದ್ದೆ ಈ ಒಂದು ಎಲ್ಲ ಬೆಳವಣಿಗೆಗಳಿಗೆ ನಿಮಗೆ ಟಿಕೆಟ್ ತಪ್ಪಕ್ಕೆ ಡಿ ಕೆ ಸುರೇಶ್ ಅವರೇ ಕಾರಣ ಅಂತ ಹೇಳ್ತೀರಿ ಖಂಡಿತ ಕುಡಿದ್ರೆ ಹಾಲ್ನ ಯಾವತ್ತು ಯಾರಿಗೂ ಗೊತ್ತಾಗಲ್ಲ ಅಂತಲ್ಲ ಗೊತ್ತಿರಲೇಬೇಕು ಒಂದಲ್ಲ ಒಂದಿನ ಎಲ್ಲರಿಗೂ ವಿಚಾರ ಗೊತ್ತಾಗೇ ಆಯ್ತದೆ ಅದು ಏನಂದ್ರೆ ಬೇಗ ಗೊತ್ತಾಗಿದೆ ಅಂದ್ರೆ ಮೊದ್ಲಿಂದಾನು ಗೊತ್ತಿತ್ತು ಯಾರು ಇವ್ರ ಪರವಾಗಿ ಸಿಕ್ಸ್ ಫೋರ್ ಹೊಡಿತಾ ಇದಾರೆ ಇದು ಏನು ಅಂತಂದ್ರೆ ಐ ಪಿ ಎಲ್ ಅಲ್ಲಿ ಇದಾಡ್ತಾರಲ್ಲ ಬಾಲ್ ಟು ಬಾಲ್ ಗೇಮ್ ಬಾಲ್ ಟು ಬಾಲ್ ಗೇಮ್ ಆಡ್ಕೊ ಬಂದಿದ್ದಾರೆ ನಾವು ಏನು ಅಂತಂದ್ರೆ ಪ್ಯಾಡು ಗ್ಲೌಸು ಎಲ್ಲ ಹಾಕೋ ಸಜ್ಜರಾಗಿದ್ದೀವಿ ಆಡೋಕ್ಕೆ ನಾವು ಆಡ್ ತೋರಿಸ್ತೀವಿ ವಿಕೆಟ್ ಹೇಗಿದೆ ತಕಡಿ ಏನು ಅಂತಂದ್ರೆ ಅದಕ್ಕೆ ಬಟ್ ಹಾಕ್ಬೇಕ್ರಿ ಏಳಕ್ಕೆ ಬಟ್ ಹಾಕ್ಲಿಲ್ಲ ಅಂದ್ರೆ ತಕಡಿ ಹೆಂಗೆ ಹೇಳ್ತದೆ ಸೊ ಹಂಗೆ ತಕಡಿ ಏಳ್ಸಕ್ಕೆ ನಾವು ನಮ್ಮ ಅನಿಷ್ಠ ಈಗ ನಾನೇನೋ ಬಂದ್ಬಿಟ್ಟು ಈಗ ನಾನು ತಮ್ಮಣ್ಣವ್ರನ್ನ ಗೆಲ್ಸೇ ಬಿಡ್ತೀನಿ ಅಂತ ನಮ್ಮ ಕಾರ್ಯಕರ್ತರುಗಳು ನಮ್ಮವ್ರು ಯಾರಿದ್ದಾರೆ ಅವ್ರ ಜೊತೇಲಿ ಸೇರಿಕೊಂಡು ನಾವು ಒಂದು ಶಕ್ತಿ ತುಂಬಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತಕ್ಕಂತ ವಿಚಾರವನ್ನು ಹೇಳ್ತಾ ಇದ್ದೀನಿ ಹಣಕ್ಕೆ ಮಾರಾಟ ಆಯ್ತು ಅಂತಂದ್ರೆ ಅಂದ್ರೆ ಎಷ್ಟು ಅಮೌಂಟ್ಗೆ ಆತರ ಏನೋ ಸ್ವಾಮಿ ಅದೆಲ್ಲ ಏನ್ ನಾನೇನು ಐ ಡಿ ಕೆಲಸ ಮಾಡಾಕ ಬಂದಿದ್ದೀನಿ ಇಲ್ಲ ನಾನು ಪೊಲೀಸ್ ಆಫೀಸರ್ ಎಷ್ಟ್ಗಾಯ್ತು ಏನಾಯ್ತು ಅಂತ ಒಟ್ನಲ್ಲಿ ಏನು ಮೇಲ್ ನೋಟಕ್ಕೆ ಕಾಯ್ತೆ ಇಲ್ಲ ಅಂತಂದ್ರೆ ಮಾರ ಇದ್ರಿ ಅಲ್ಲ ರೀ ಈಗ ಟಿಕೆಟ್ನ ಕೊಡುವಂಥ ವಿಚಾರ ಏನಾರು ಅವನೇನಾರು ಒಳ್ಳೆ ಏನು ಶ್ರೀಕಂಠದತ್ತ ಮಹಾರಾಜ ಅವರ ಫ್ಯಾಮಿಲಿಯವರ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಅಪ್ಪ ಏನಾದ್ರು ದುಡ್ದಿದ್ರ ಇಲ್ಲ ಅವನೇನಾರು ಯಾವ ಬಂದು ಒಂದು ಬೌಟ ಹಿಡಿದಿದ್ನ ಇಲ್ಲ ಹೋಗಿ ಯಾವುದಾದ್ರು ಒಂದು ಸಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬಿಟ್ಟು ಯಾವ್ದಾದ್ರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದಾದ್ರು ಒಂದು ಎಲೆಕ್ಷನಲ್ಲಿ ಹೋಗ್ಬಿಟ್ಟೆ ನಾನು ಇದೀನಪ್ಪ ನಿಂತ್ಕೊಳ್ಳಿ ಅಂತ ಕಾಂಗ್ರೆಸ್ಗೆ ಹೇಳಿದ್ನ ಅಂಥವ್ರಿಗೆ ಈಗ ಅವ್ನು ಪಾರ್ಟಿ ಸೇರಿದೆ ಒಂದು ತಿಂಗಳಲ್ಲಿ ಅಂತ ಅಂಥವ್ರಿಗೆ ಟಿಕೆಟ್ ಕೊಟ್ಟರೆ ಇದರಲ್ಲಿ ಅರ್ಥ ಏನು ಹೇಳಿ ಅಲ್ಲಕ್ಕ ಈಗ ಏನು ಅಂತಂತಾರೆ ಈಗ ಇದು ಜಗ ಜಾಹೀರಾತಾಗೋತಿ ಈಗ ಸರಿ ರೀ ಈಗ ಈಗ ಅವನಿಗೆ ಏನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನನಗೆ ಎಕ್ಸ್ಪ್ಲನೇಷನ್ ಆದ್ರೂ ಕೊಡ್ಬೇಕಲ್ಲ ಕೊಡ್ಬೇಕಲ್ಲ ಏನಕ್ಕೆ ಅವನ ಹತ್ರ ಹೋಗಲಿ ಅವನತ್ರ ಏನಾರು ಈಗ ಅವರು ಟಿಕೆಟ್ ಕೊಟ್ಟಿರುವಂಥ ಅಭ್ಯರ್ಥಿ ಒಂದು ಒಳ್ಳೆತನ ಏನಾರು ಯಾವ್ದನ್ನಾರು ಬಿಟ್ರೆ ಅದನ್ನ ಕಾಂಗ್ರೆಸ್ ಅವ್ರು ಹೇಳ್ಬಿಟ್ರೆ ಅವನು ಒಳ್ಳೆಯ ಸೂಕ್ತವಾದ ವ್ಯಕ್ತಿ ಒಂದು ಇಪ್ಪತ್ತು ವರ್ಷದಿಂದ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲು ಕಳಿಸಿದ್ದಾನೆ ಒಂದು ಅಯ್ಯೋ ಯಾವುದೋ ಒಂದು ಹಾರ್ಟ್ ಟ್ರೀಟ್ಮೆಂಟ್ ಸೆಂಟರ್ ಕಳ್ಸಿದ್ದಾನೆ ಇಲ್ಲ ಅಂತ ಎಲ್ಲ ಗೊತ್ತಿರೋದೆ ಜನಗಳಿಗೆ ಏನು ಅನ್ನೋದು ಜಗ ಜಾಹೀರಾತಾಗಿದೆ ಪೇಪರಲ್ಲಿ ಬಂದಿದೆ ಟಿ ವಿಲಿ ಬಂದಿದೆ ಎಲ್ಲೆಲ್ಲೋ ಓಡೋಗಿದ್ದವರು ಪಾಪ ಇದು ಮಾಡಿದ್ರೆ ನಾವೇನಂತ ತಿಳ್ಕೊಬೇಕು ನಾವು ಅದೇ ಅಂತಾನೆ ತಿಳ್ಕೊಬೇಕು ತಾನೆ ಸೊ ಹಂಗಾಗಿ ನಾವು ಆ ತೀರ್ಮಾನಕ್ಕೆ ನಮ್ಮ ಕಾರ್ಯಕರ್ತರು ನಾವು ಎಲ್ಲ ಬಂದಿದ್ದೀವಿ ಯಾಕೆ ಅಂತಂತಂದ್ರೆ ಇದರಲ್ಲಿ ಏನು ಮುಚ್ಚುಮರೆ ಇದು ಅಂಥದ್ದು ಏನಿಲ್ಲ ಇದು ಏನು ಅಂತಂತಂದರೆ ಅವು ಆ ಪೇಪರಲ್ಲಿ ಇದರಲ್ಲಿ ಪೇಪರ್ ಅವರು ನೀವೆಲ್ಲ ಸುಳ್ಳೇ ಸುಳ್ಳು ಹಾಕ್ತೀರಾ ನಿಜಾನೇ ತಾನೇ ಹಾಕೋದು ನಿಮ್ಗೇನು ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಇದೆ ಅದೇ ತಾನೇ ವರದಿ ಮಾಡೋದು ನೀವೇನು ಸುಳ್ಳು ಸುಳ್ಳು ಹೇಳ್ತೀರಾ ಇಲ್ಲ ತಾನೆ ಅದು ನಾನು ಇಟ್ಕೊಂಡೇ ನಾನು ಮಾತಾಡ್ತಾ ಇರೋದು ಸೊ ಹಂಗಾಗಿ ಈಗ ಅವರು ಬಂದ ಹೇಳಿ ಇದ್ ಮಾಡ ಓದಾದ್ಮೇಲೂ ಕೂಡ ಹೋಗ್ಲಿ ಸರಿ ಅವ್ರಿಗೆ ಕೊಡಬೇಕಾದಂತ ಅವಶ್ಯಕತೆ ಯಾರು ಏನಿತ್ತು ಕಾರ್ಯಕರ್ತರು ನಮ್ಮ ಏನು ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿಲು ಏನು ಗೆದ್ದು ಗೆದ್ಬಿಡ್ತಾರ ಈಗ ರಾಜರಾಜೇಶ್ವರಿ ನಗರಾಗಿ ಗೆಲ್ತಾರ ಈಗ ಚನ್ನಪಟ್ಟಣದಲ್ಲಿ ಟಿಕೆಟ್ ಆಕಾಂಕ್ಷಿನೇ ಇಲ್ಲ ಪಾಪ ಅವರು ಬಂದು ಜೆ ಡಿ ಎಸ್ ಸೇರ್ಕೊಂಡಿದ್ದಾರೆ ಫಸ್ಟ್ ಅವ್ರಿಗೆ ಅಲ್ಲಿ ನೋಡ್ಕೊಳಕ್ ಹೇಳಿ ಬೇರೆಯವರು ಅವರು ಮನೆ ಹಾಳು ಮಾಡೋಕ್ಕಿಂತ ಅವ್ರ ಮನೆಗಳನ್ನ ಫಸ್ಟ್ ಮಾಡ್ಕೊಳಕ್ಕೆ ಹೇಳಿ ಇದಿಷ್ಟು ಗುರುಚರಣ್ ರವರ ಆಕ್ರೋಶದ ನುಡಿಗಳಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್ ನ್ಯೂಸ್ ಫಸ್ಟ್ ಮಂಡ್ಯ ನ್ಯೂಸ್ ಫಸ್ಟ್